Hi friends, welcome to the channel. Last video we have machine specification. This video is major two types. One component create two types. One is workpiece material and cutting material. This is the discussion. ISO classification. First, workpiece material. What is workpiece material? Workpiece material and in the metal cutting industries, there is an incredible broad range of component design made from different materials. And in the metal cutting industry, something different varieties of component, different varieties of material create. And each material has its own characteristics influenced by the alloying elements, heat treatment, ordnance, and that. Prati vandu material do, adar de adha vandu alloy elements, heat treatment, ordnance, idhar bagge adar de adha vandu vaishishtya gali irutte, andre characteristics gali irutte. So, the strongly influence the selection of cutting tool, geometry, grade, and cutting data. ಅಂದ್ರೆ ಇದೆಲ್ಲ ಏನಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದ್ರೆ ಸೆಲೆಕ್ಷನ್ ಆಫ್ ಕಟ್ಟಿಂಗ್ ಟೂಲ್, ಯಾವ ಕಟ್ಟಿಂಗ್ ಟೂಲ್ ನ ಇದನ್ ತಗೋಬೇಕು ಅನ್ನೋದಕ್ಕೆ ಈ ಒಂದು ಎಲಿಮೆಂಟ್ಸ್ ಗಳು, ಹಾರ್ಡ್ನೆಸ್ ಆಗಿರ್ಬೋದು, ಈ ಟ್ರೀಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದಕ್ಕೆ ಮೆಟೀರಿಯಲ್ ಅಂದ್ರೆ. ಇದನ್ನ ಮೇಜರ್ ಆಗಿ ISO-ದಲ್ಲಿ 6 ಟೈಪ್ಸ್ ಆಫ್ ಗ್ರೂಪ್ ಮಾಡ್ತಾರೆ. ಹಿಯರ್ ವರ್ಕ್ ಪೀಸ್ ಮೆಟೀರಿಯಲ್ ಹ್ಯಾವ್ 6 ಮೇಜರ್ ಗ್ರೂಪ್ ಡಿವೈಡೆಡ್ ಇಂಟು ಅಕಾರ್ಡಿಂಗ್ ಟು ISO ಸ್ಟ್ಯಾಂಡರ್ಡ್. ಈಗ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ವರ್ಕ್ ಪೀಸ್ ಮೆಟೀರಿಯಲ್ ಆರ್ ಡಿವೈಡೆಡ್ ಇಂಟು 6 ಮೇಜರ್ ಗ್ರೂಪ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ISO ಸ್ಟ್ಯಾಂಡರ್ಡ್, ವೇರ್ ಈಚ್ ಗ್ರೂಪ್ ಹ್ಯಾಸ್ ಯುನಿಕ್ ಪ್ರಾಪರ್ಟೀಸ್ ರಿಗಾರ್ಡಿಂಗ್ ಮಿಷನ್ ಎಬಿಲಿಟಿ. ಅಂದ್ರೆ ಇಲ್ಲಿ ಮೇನ್ 6 ಗ್ರೂಪ್ ಮಾಡಿದ್ರೆ ISO ಸ್ಟ್ಯಾಂಡರ್ಡ್ ಅಲ್ಲಿ ಈಚ್ ಗ್ರೂಪ್ ಅಲ್ಲೂ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ ರಿಗಾರ್ಡಿಂಗ್ ಟು ಮೆಷಿನ್ ಎಬಿಲಿಟಿ. ಅಂದ್ರೆ ಅದನ್ನು ಯಾವ ಮೆಷಿನ್ ಮಾಡಬಹುದು ಅನ್ನೋದ್ರ ಬಗ್ಗೆ 6 ಮೇಜರ್ ಗ್ರೂಪ್ ಮಾಡಿದ್ರೆ. ಇಲ್ಲಿ ನೋಡಿ ISO ಕೋಡ್ ಮತ್ತೆ ಮೆಟೀರಿಯಲ್ ಹೇಳ್ತದೆ. ಪಿ ಸ್ಟ್ಯಾಂಡ್ಸ್ ಫಾರ್ ಸ್ಟೀಲ್, ಎಂ ಸ್ಟ್ಯಾಂಡ್ಸ್ ಫಾರ್ ಸ್ಟೈನ್ಲೆಸ್ ಸ್ಟೀಲ್, ಕೆ ಸ್ಟ್ಯಾಂಡ್ಸ್ ಫಾರ್ ಕ್ಯಾಸ್ಟ್ ಐರನ್, ಎನ್ ಸ್ಟ್ಯಾಂಡ್ಸ್ ಫಾರ್ ಅಲ್ಯೂಮಿನಿಯಂ, ಎಸ್ ಸ್ಟ್ಯಾಂಡ್ ಫಾರ್ ಈ ಟ್ರೀಟ್ಮೆಂಟ್ ಅಲಾಯ್ಸ್, ಈ ರೆಸ್ಟೆನ್ಸ್ ಅಲಾಯ್ಸ್, ಎಸ್ ಸ್ಟ್ಯಾಂಡ್ ಫಾರ್ ಆರ್ಡ್ ಅಂಡ್ ಸ್ಟೀಲ್ಸ್. ಈ ರೀತಿ 6 ಸ್ಟ್ಯಾಂಡರ್ಡ್ ಗ್ರೂಪ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇದು ನಮ್ಮ ISO ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರೋದು. ಸ್ಟೀಲ್ ಒಂದು, ಇದು ಪ್ರತಿಯೊಂದು ಮೆಟೀರಿಯಲ್ ಮೇಲೆ ಸ್ಪೆಸಿಫೈ ಮಾಡಿರ್ತಾರೆ ಈ ತರ ಒಂದು. ದಿಸ್ ಇಸ್ ಫಾರ್ ISO ಸ್ಟ್ಯಾಂಡರ್ಡ್ ಫಾರ್ 6 ಮೇಜರ್ ಗ್ರೂಪ್ ಆಫ್ ವರ್ಕ್ ಪೀಸ್ ಮೆಟೀರಿಯಲ್. ಪ್ರತಿಯೊಂದು ವರ್ಕ್ ಪೀಸ್ ಮೆಟೀರಿಯಲ್ ಅದರದೇ ಆದ ಡಿಫ್ರೆಂಟ್ ಟೈಪ್ ಆಫ್ ಕಟ್ಟಿಂಗ್ ಫೋರ್ಸ್ ಬೇಕಾಗುತ್ತೆ. ಒಂದು ಮೆಟೀರಿಯಲ್ ಕಟ್ಟಿಂಗ್ ಮಾಡಬೇಕು ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಫೋರ್ಸ್ ಬೇಕಾಗುತ್ತೆ. ಅಂದ್ರೆ ಒಂದು ವುಡ್ ಕಟ್ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ವುಡ್ ಮರ ಕಟ್ ಮಾಡೋಕ್ಕೂ ಒಂದು ಸ್ಟೀಲ್, ಒಂದು ಐರನ್ ಕಟ್ ಮಾಡೋಕ್ಕೂ ವ್ಯತ್ಯಾಸ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ವುಡ್ ಲೆಸ್ ಕಟ್ಟಿಂಗ್ ಫೋರ್ಸ್ ತಗೊಳುತ್ತೆ, ಐರನ್ ಮೋರ್ ಕಟ್ಟಿಂಗ್ ಫೋರ್ಸ್ ತಗೊಳುತ್ತೆ. ಅದೇ ರೀತಿ ನಮ್ಮ ISO ಕ್ಲಾಸಿಫೈಡ್ ಇದೆಯಲ್ಲ ಮೆಟೀರಿಯಲ್, ಸೊ ಆ ಮೆಟೀರಿಯಲ್ ಎಷ್ಟು ಕಟ್ಟಿಂಗ್ ಫೋರ್ಸ್ ತಗೊಳುತ್ತೆ ಅನ್ನೋದ್ರದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಅನದರ್ ಎಕ್ಸ್ಪ್ರೆಷನ್ ಫಾರ್ ದ ಡಿಫರೆನ್ಸ್ ಇನ್ 6 ಮೆಟೀರಿಯಲ್ ಗ್ರೂಪ್ ಇಸ್ ಥ್ರೂ ದ ಫೋರ್ಸ್ ನೀಡೆಡ್ ಟು ಶಿಯರ್. ಅಂದ್ರೆ ಅದು ಕಟ್ ಮಾಡಕ್ಕೆ ಎಷ್ಟು ಬೇಕು, ಶಿಯರ್ ಆಫ್ ದ ಸ್ಪೆಸಿಫಿಕ್ ಚಿಪ್ ಕ್ರಾಸ್ ಸೆಕ್ಷನ್ ಇನ್ ಸೆಕ್ಷನ್ ಕಂಡೀಷನ್. ಅಂದ್ರೆ ಒಂದು ಒನ್ ಎಂಎಂ ಕ್ರಾಸ್ ಸೆಕ್ಷನ್ ಕಟ್ ಮಾಡಬೇಕು ಅಂದ್ರೆ ಎಷ್ಟು ಕಟ್ಟಿಂಗ್ ಫೋರ್ಸ್ ಬೇಕು, ಯಾವ ಮೆಟೀರಿಯಲ್ ಎಷ್ಟು ಕಟ್ಟಿಂಗ್ ಫೋರ್ಸ್ ಬೇಕು, ಥಿಯರಿಟಿಕಲ್ ಕಟ್ಟಿಂಗ್ ಫೋರ್ಸ್ ಎಷ್ಟು ಬೇಕು ಅನ್ನೋದನ್ನ ಈ ಚಾರ್ಟ್ ಹೇಳ್ತಾರೆ ನೋಡಿ. ಮೆಟೀರಿಯಲ್ ಪಿ ಸ್ಟೀಲ್ ಗೆ 1500 to 3100 ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಬೇಕು. ಅದೇ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಎಂಗೆ 1800 to 2850 ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಬೇಕು. ಅದೇ ರೀತಿ ಕೆ ಕ್ಯಾಸ್ಟ್ ಐರನ್ 790 to 2350, ಎನ್ ಅಲ್ಯೂಮಿನಿಯಂ ಗೆ 350 1350, ಈ ಟ್ರೀಟ್ಮೆಂಟ್ ಅಲ ಸ್ಟೀಲ್ ಗೆ 2400 to 3100, ಆರ್ಟ್ ಅಂಡ್ ಸ್ಟೀಲ್ ಗೆ 2550 into 4870 ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್. ಅಂದ್ರೆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ವಾಟ್ ಇಸ್ ದ ಕಟ್ಟಿಂಗ್ ಫೋರ್ಸ್ ರಿಕ್ವೈರ್ಡ್. ಅಂದ್ರೆ ಒಂದೊಂದು ಮೆಟೀರಿಯಲ್ ಗೆ ಎಷ್ಟು ಕಟ್ಟಿಂಗ್ ಫೋರ್ಸ್ ಬೇಕು, ಒಂದ್ ಮೆಟೀರಿಯಲ್ ನಾವು ಶೇಪ್ ಮಾಡಬೇಕು ಅಂದ್ರೆ ಎಷ್ಟು ಕಟ್ಟಿಂಗ್ ಫೋರ್ಸ್ ಬೇಕು ಅನ್ನೋದನ್ನ ಈ ಚಾರ್ಟ್ ತೋರಿಸುತ್ತೆ.
ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಕಟ್ಟಿಂಗ್ ಟೂಲ್ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಕಟ್ಟಿಂಗ್ ಫೋರ್ಸ್ ಎಷ್ಟು ಬೇಕು ಅಂತ ಗೊತ್ತಾಯ್ತು, ವರ್ಕ್ ಪೀಸ್ ಮೆಟೀರಿಯಲ್ ಸ್ಪೆಸಿಫಿಕೇಶನ್ ಅದ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಯ್ತು. ಅದೇ ರೀತಿ ಅದನ್ನ ಕಟ್ ಮಾಡಬೇಕು ಅಂದ್ರೆ ಕಟ್ಟಿಂಗ್ ಟೂಲ್ ಗೆ ಏನ್ ಬೇಕು, ವಾಟ್ ಈಸ್ ದಟ್ ಕಟ್ಟಿಂಗ್ ಟೂಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನ್ ಇರಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ತಿಳ್ಕೊತಾ ಅಂತ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಬೈ ಫ್ರೆಂಡ್ಸ್, ಗುಡ್ ಬೈ.